ಕೆಲವ್ರಿಗೆ ಹಂಗೆ ಅವಾಗ ಅವಾಗ ಈ ತರ ಏನಾದ್ರು ಮಾಡ್ಕೊಳ್ಳದೆ ಇದ್ರೆ ರಸ್ತೆಯಲ್ಲಿ ನಿನ್ನೆ ಸಂಜೆ ತನ್ನ ಮೊಬೈಲ್ ಶಾಪ್ ನಲ್ಲಿ ಹನುಮಾನ್ ಚಾಲಿಸ ಹಾಕಿದ್ದಕ್ಕೆ ಮುಸ್ಲಿಂ ಯುವಕರ ಗುಂಪು ಗಲಾಟೆ ಮಾಡಿದೆ ಮೊಬೈಲ್ ಶಾಪ್ ಮಾಲೀಕ ಮುಖೇಶ್ ಮೇಲೆ ಮಾಣಾಂತಿಕ ಹಲ್ಲೆಯನ್ನು ಕೂಡ ನಡೆಸಿದ್ದಾರೆ ನಿಮ್ಗೆಲ್ಲ ಯಾವನು ಬಿಸ್ನೆಸ್ ಹೊಡೆಯನ್ಲಾಕಲ್ಲ ಅತ್ಯಂಗ್ ನನ್ನ ಮಕ್ಕಳ ಹಾಕಿದ್ದಕ್ಕೆ ಅಬ್ಜೆಕ್ಷನ್ ಮಾಡೋದು ಕೇಳೋದು ಪ್ರಥಮವಾದ ಬೇರೆ ನಾನು ಹೊಡಿತೀನಿ ಒದಿತೀನಿ ಕತ್ತರಿಸ್ತೀನಿ ಅಂದ್ರೆ ಕಾಲು ಮುರಿಬೇಕು ಅವ್ರಿಗೂ ಈ ಮಕ್ಕಳು ಸೋಳೆ ಸಂಬಂಧ ಗೇಟ್ ಠಾಣೆ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ತನಿಖೆಯನ್ನು ಆರಂಭಿಸಿದ್ದಾರೆ ಪ್ರಕರಣ ಬೆನ್ನಲ್ಲೇ ಬಿಜೆಪಿ ನಾಯಕರು ಮೊಬೈಲ್ ಶಾಪ್ಗೆ ಭೇಟಿ ಕೊಟ್ಟರು ಹಲ್ಲೆಗೆ ಒಳಗಾದ ಮುಖೇಶ್ ಆರೋಗ್ಯವನ್ನ ವಿಚಾರಿಸಿದ್ರು ಏನು ರೆಕಾರ್ಡ್ ಆಗಿದೆ ಅದ್ರ ಆಧಾರದ ಮೇಲೆನೆ ಕೇಸ್ ದಾಖಲಾಗಬೇಕು ಇಲ್ಲಿವರೆಗೆ ಮೂರು ಜನ ಅರೆಸ್ಟ್ ಆಗಿದ್ದಾರೆ ಅಂತ ಡಿ ಸಿ ಅವರು ಮಾಹಿತಿ ಕೊಟ್ಟಿದ್ದಾರೆ ಈ ಕೇಸ್ ನಾಳೆ ಒಳಗೆ ಇನ್ನು ಮೂರು ಜನ ಅರೆಸ್ಟ್ ಆಗಲಿಲ್ಲ ಅಂತಂದ್ರೆ ನಾಳೆ ಇಡೀ ನಗರದ ಪೇಟೆಯನ್ನ ನಾವು ಬಂದ್ ಮಾಡ್ತೇವೆ ಇಷ್ಟ ಬಂದಾಗ ನನ್ನ ಬಂದು ಬಿಡ್ತೀನಿ ಬಡದ ಬಿಡ್ತೀನಿ ಕತ್ತರಿಸ್ಬಿಡ್ತೀನಿ ಡಮ್ ಅಂದ್ಬಿಡ್ತೀನಿ ನಡೆಯಕ್ಕೆ ಆಗಲ್ಲ ನಡೀಬಾರದು ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಏನು ಉತ್ತರ ಕೊಡ್ತೀಯಾ ಇದಕ್ಕೆ ಹೇಳು ಒಂಚೂರು ಪ್ರಶ್ನೆ ಹಾಕಿ ಕೇಳ್ತಾ ಇದೆ ನಾ ಇಲ್ಲಿ ಕೂತ್ಕೊಂಡಿದ್ದೆ ಆ ಮಾತನ್ನ ಬಂದಿದ್ದಾರೆ ಸ್ಪೀಕರ್ಸ್ ಪ್ಲೇ ಮಾಡಬೇಡ ಇಲ್ಲಿ ಪತ್ರ ನಮ್ಮ ಮಜಿದ್ ಇದೆ ರಜಾ ಟೈಮ್ ಇದೆ ಮಾಡಿದ್ರೆ ಹೊಡಿಬಿಡ್ತೀನಿ ಏನೀಗ ಹೊಡಿದ್ವಿ ಅಂತ ನಾನು ಮುಂದೆ ಬಂದೆ ತಿರ್ಗಾ ಹೊಡಿಯೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಎಂತ ದಿಮಾಕ್ ಅದು ಕೊಬ್ಬಿರ್ಬೇಕಂಗಾರೆ ಈ ತರದ ನಡವಳಿಕೆಗಳನ್ನ ಪೊಲೀಸರಾಗ್ಲಿ ಅಥವಾ ಯಾರೇ ಆಗ್ಲಿ ಸಹಿಸ್ಕೋಬಾರ್ದು ಯಾವುದೇ ಕಡೆಯಿಂದ ನಡೆದಾಗ್ಲೂ ಹಾಗೆ ಸಹಿಸ್ಕೋತಾ ಹೋದಾಗ ಏನಾಗುತ್ತೆ ಅಂದ್ರೆ ಪುಡಿ ರೌಡಿಗಳಿಗೆ ಕಚಡಾಗಳಿಗೆ ಮತ್ತು ಸಮಾಜದ್ರೋಹಿಗಳಿಗೆ ಏನ್ ಬರುತ್ತೆ ಅಂದ್ರೆ ಏನ್ ಬೇಕಾದ್ರೂ ನಡೆಸ್ಬೋದು ಅನ್ಕೋತಾರೆ ಹಾಗಾಗಿ ಹೆಡೆಮುರಿ ಕಟ್ಟಿ ನಾಲ್ಕು ಹಲ್ಲು ದುರ್ಸಿದ್ರೆ ದಾರಿ ಬರ್ತಾರೆ ಬೇರೆಯವರು ಇದು ಎಲ್ಲೇ ಆದರೂ ಪೊಲೀಸ್ ಕರ್ತವ್ಯ ಆಗಬೇಕು ಎಲ್ಲ ಕಡೆ ಒಂದೇ ತರ್ತಾವೆ ಇಲ್ಲೇ ಇದ್ರೆನಾಗುತ್ತೆ ಅಂದ್ರೆ ಯು ಆರ್ ಎನ್ಕರೇಜಿಂಗ್